ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಚೈತ್ರಾಳನ್ನ ವಿಚಾರಣೆಗೆಂದು ಕರೆದೊಯ್ಯುವಾಗ ಸಿಸಿಬಿ ಕಚೇರಿಯಲ್ಲಿ ಶೌಚಾಲಯಕ್ಕೆಂದು ಹೋದ ಚೈತ್ರಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಬಾಯಲ್ಲಿ ನೊರೆ ಬಂದ ಕೂಡಲೇ ಚೈತ್ರಾಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಇನ್ನು ಚೈತ್ರಾಳಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಚೈತ್ರಾ ಆರೋಗ್ಯ ಸ್ಥಿರವಾಗಿದೆ, ಚೈತ್ರಾಗೆ ಈ ಹಿಂದೆ ಫಿಟ್ಸ್ ಇತ್ತು, ಈಗ ಫಿಟ್ಸ್ ಇಲ್ಲ, ಸದ್ಯಕ್ಕೆ ಐಸಿಯುನಲ್ಲಿ ಚೈತ್ರಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ವಿಕ್ಟೋರಿಯಾ ನೋಡೆಲ್ ಅಧಿಕಾರಿ ಡಾಕ್ಟರ್ ಅಸೀಮಾ ಬಾನು ಹೇಳಿದರು. ಚೈತ್ರಾ ಮತ್ತು ಗ್ಯಾಂಗ್ನಿಂದ ಮೋಸ ಹೋಗಿರುವ ಆರೋಪ ಮಾಡ್ತಾ ಇರುವ ಗೋವಿಂದ ಪೂಜಾರಿ ಚೈತ್ರಾ ಬಲೆ ಹೆಣೆದಿದ್ದು ಹೇಗೆ ಎಂಬ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನನಗೆ ಕೇಂದ್ರದ ಪ್ರಭಾವಿ ಸಚಿವರ ಪರಿಚಯ ಇರೋದಾಗಿ ಹೇಳಿಕೊಂಡಿದ್ದ ಚೈತ್ರಾ ಮುಂದೆ ತಾನೇ ಕುಂದಾಪುರ ಎಂಎಲ್ಎ, ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಅಭ್ಯರ್ಥಿ ಎಂದೆಲ್ಲ ವದಂತಿ ಹಬ್ಬಿಸಿದ್ಲಂತೆ. ಗೋವಿಂದ ಪೂಜಾರಿಗೂ ಹೀಗೆಯೇ ನಂಬಿಸಿದ್ದ ಚೈತ್ರಾ ಆ್ಯಂಡ್ ಟೀಮ್ ತನ್ನ ಬಿಲ್ಡಪ್ ಹೆಚ್ಚಿಸಿಕೊಳ್ಳಲು ಜೊತೆಗೆ ಇತರ ಯುವಕರನ್ನ ಇರಿಸಿಕೊಂಡಿದ್ದಳಂತೆ. ಕರಾವಳಿಯಲ್ಲಿ ಹಿಂದುತ್ವ ಪರ ಮಾರ್ಕೆಟಿಂಗ್ ಹೊಂದಿರುವ ಚೈತ್ರಾ ಉತ್ತರ ಕರ್ನಾಟಕ ಭಾಗದ ಹಲವೆಡೆ ಭಾರಿ ಬೇಡಿಕೆ ಹೊಂದಿದ್ದಳು. ಉತ್ತರ ಕರ್ನಾಟಕ ಭಾಗದ ಜನರ ಅಕ್ಕ ಎಂದು ಕರೀತಾ ಇದ್ರು. ಆದರೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೈತ್ರಾಗೆ ಯಾವುದೇ ಮಾರ್ಕೆಟಿಂಗ್ ಇರಲಿಲ್ಲ. ಕರಾವಳಿ ಬಿಜೆಪಿ ನಾಯಕರು ಚೈತ್ರಾಳಿಂದ ಅಂತರ ಕಾಯ್ದುಕೊಂಡಿದ್ರು. ಬಿಜೆಪಿ ಪರಿವಾರದ ಸಂಘಟನೆಗಳು ಕೂಡ ಭಾರಿ ಅಂತರವನ್ನ ಕಾಯ್ದುಕೊಂಡಿತ್ತು. ಚೈತ್ರಾ ಕುಂದಾಪುರ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಸಮಗ್ರ ತನಿಖೆ ಮಾಡಲಿ, ನಮಗೂ ಚೈತ್ರಾ ಕುಂದಾಪುರಳಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಪಷ್ಟಪಡಿಸಿದ್ರು. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆಗೆ ಆಗಲೇಬೇಕು ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದ್ರು. ಇನ್ನು ಕಾಸು ಕೊಟ್ಟು ಟಿಕೆಟ್ ಪಡೆಯುವ ಸಂಪ್ರದಾಯ ಬಿಜೆಪಿಯಲ್ಲಿ ಇಲ್ಲ ಎಂದಿದ್ದಾರೆ. ಬೆಂಗಳೂರಲ್ಲಿ ಚೈತ್ರಾ ಕುಂದಾಪುರ ಸಿಸಿಬಿ ಬಲೆಗೆ ಬಿದ್ದಿದ್ರೆ ಉಡುಪಿಯಲ್ಲಿ ಚೈತ್ರಾ ತಾಯಿ ಮನೆಗೆ ಬೀಗ ಹಾಕಿ ತೆರಳಿದ್ದಾರೆ. ನಿನ್ನೆ ಮಗಳ ಬಂಧನದ ಬಗ್ಗೆ ಮಾಧ್ಯಮಗಳಲ್ಲಿ ಮಾತನಾಡಿದ ಚೈತ್ರಾ ತಾಯಿ ರೋಹಿಣಿ ಇಂದು ಬೆಳ್ಳಂಬೆಳಗ್ಗೆಯೇ ಮನೆಗೆ ಬೀಗ ಹಾಕೊಂಡು ಬೇರೆಡೆಗೆ ತೆರಳಿದ್ದಾರಂತೆ. ಕುಂದಾಪುರ ಪುರಸಭಾ ವ್ಯಾಪ್ತಿಯ ಚಿಕನ್ಸಾಲ್ ರಸ್ತೆಯಲ್ಲಿ ಚೈತ್ರಾ ಮನೆ ಇದೆ. ಮಗಳ ಪರಿಸ್ಥಿತಿ ಕಂಡು ನೊಂದಿರುವ ತಾಯಿ ರೋಹಿಣಿ, ನನ್ನ ಮಗಳನ್ನ ಬಳಸಿಕೊಂಡು ಈ ಸ್ಥಿತಿಗೆ ತರಲಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಚೈತ್ರಾ ಕುಂದಾಪುರ ಖ್ಯಾತಿಗೆ ಆ ಒಂದು ಟ್ವೀಟ್ ಕಾರಣವಾಗಿತ್ತು. 2018ರಲ್ಲಿ ಉಡುಪಿ ನಗರದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳ ಭಾರತ್ ಬಂದ್ ಅನ್ನ ಚೈತ್ರಾ ಒಬ್ಬಂಟಿಯಾಗಿ ವಿರೋಧಿಸಿದ್ಲು. ಕಾಂಗ್ರೆಸ್ ವಿರುದ್ಧ ಚೈತ್ರಾಳ ಒಬ್ಬಂಟಿ ಹೋರಾಟದ ವಿಡಿಯೋ ಅಂದು ಭಾರಿ ಸದ್ದು ಮಾಡಿತ್ತು. ಅಂದು ಚೈತ್ರಾಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಡೇರಿಂಗ್ ಗರ್ಲ್ ಎಂದು ಟ್ವಿಟರ್ನಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನಿರ್ಮಲಾ ಸೀತಾರಾಮನ್ ಟ್ವೀಟ್ನಿಂದ ತನಗೆ ಕೇಂದ್ರದ ಜೊತೆಗೆ ಲಿಂಕ್ ಇರೋದಾಗಿ ಬಿಂಬಿಸಿಕೊಂಡಿದ್ಲು. ಅಲ್ಲಿಂದ ಪ್ರವರ್ಧಮಾನಕ್ಕೆ ಬಂದಿದ್ದ ಚೈತ್ರಾ ರಾಜ್ಯಾದ್ಯಂತ ತನ್ನ ಹವಾ ಕ್ರಿಯೇಟ್ ಮಾಡಿಕೊಂಡಿದ್ಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.